ಹಲೋ ಹಾಲ್ ವೆಲ್ಕಮ್ ಟು ಐಸ್ಯಾಟ್ ಇಂಟರ್ಫೇಸ್ ಸ್ಕೂಲಿಂಗ್ ಆ್ಯಂಡ್ ಟೆಕ್ನಾಲಜೀಸ್ ದಾವಣಗೆರೆ ಮೈಸೆಲ್ಫ್ ರಘು ಗುರುಮೂರ್ತಿ ಸಾಫ್ಟ್ವೇರ್ ಡೆವಲಪರ್ ಆ್ಯಂಡ್ ಐ ಟಿ ಟ್ರೈನರ್ ಸೊ ಇವಾಗ ನಾವು ನಮ್ಮ ಡಿ ಬಿ ಎಮ್ ಎಸ್ ಎಕ್ಸ್ಪ್ಲೈನ್ಡ್ ಇನ್ ಕನ್ನಡ ವೀಡಿಯೋ ಸೀರೀಸ್ನ ಏಳನೇ ಕ್ಲಾಸಲ್ಲಿ ಇದ್ದೀವಿ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ವೀ ಆಫ್ ಡೇಟಾ ಅಂತ ಸೊ ಈ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಾವೊಂದು ಎರಡು ಪದಗಳದ್ದು ಮೀನಿಂಗ್ನ ಡಿಸ್ಕಸ್ ಮಾಡಿಕೊಂಡ್ರೆ ದೆನ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಸಿಂಪಲ್ ಫಾರ್ ಅಸ್ ಓಕೆ ಸಿ ವಿ ಅಂದ್ರೆ ಏನು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ವಾಟ್ ಆಕ್ಚುಲಿ ವಿ ಮೀನ್ ಅಂತ ಓಕೆ ಸೊ ವಿಸ್ ನಥಿಂಗ್ ಬಟ್ ಸಿ ನೋಟಾ ಅಂತ ಹೇಳ್ತೀವಲ್ಲ ದಟ್ ಈಸ್ ನಥಿಂಗ್ ಬಟ್ ವಿ ಅಂತ ಅಂದ್ರೆ ನಾವು ಏನಾದ್ರೂ ನೋಡ್ತೀವಲ್ಲ ಓಕೆ ವಿ ಏನಿದು ಚೆನ್ನಾಗಿದೆ ಅಂತ ಹೇಳ್ತೀವಿ ವಿವಿಟ್ ಈಸ್ ನಥಿಂಗ್ ಬಟ್ ವಿ ಅಂತ ಹೇಳ್ಬೋದು ಇಲ್ಲಿ ಆಫ್ ಡೇಟಾ ಅಂತ ಹೇಳ್ತಾ ಇದ್ದಾರೆ ಏನು ಆಫ್ ಡೇಟಾ ಅಂತ ಅಂದರೆ ಡೇಟಾನ ನಾವು ನೋಡ್ತಾ ಇದ್ದೀವಿ ವಿ ಆಫ್ ಡೇಟಾ ಅಂತ ಅಂದರೆ ಡೇಟಾನ ನಾವೇನು ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ವಿತ್ ರೆಸ್ಪೆಕ್ಟ್ ಟು ತ್ರೀ ಡಿಫರೆಂಟ್ ಆಸ್ಪೆಕ್ಟ್ಸ್ ತ್ರೀ ಡಿಫರೆಂಟ್ ಆಸ್ಪೆಕ್ಟ್ಸ್ ಇಂದ ನಾವು ಡೇಟಾನ ನೋಡ್ತಾ ಇದ್ದೀವಿ ಓಕೆ ಸಿ ಇದಾದ್ಮೇಲೆ ಇನ್ನೊಂದು ಪದ ಹೇಳಿದ್ರು ಅಬ್ಸ್ಟ್ರಾಕ್ಟ್ ಅಂತ ಹೇಳಿದ್ರು ಅಬ್ಸ್ಟ್ರಾಕ್ಷನ್ ಅಥವಾ ಅಂತ ಹೇಳಿದ್ರೆ ಹೈಡಿಂಗ್ ದಿ ಅನ್ವಾಂಟೆಡ್ ಡೀಟೇಲ್ಸ್ ಅನ್ವಾಂಟೆಡ್ ಡೀಟೇಲ್ಸ್ ಅಂಡ್ ಶೋಯಿಂಗ್ ದಿ ವಾಂಟೆಡ್ ಡೀಟೇಲ್ಸ್ ಅಂಡ್

ಬ್ಯಾಂಕ್ನವ್ರು ಏನು ಮಾಡ್ತಾರೆ ನಾನೊಂದು ಏನೋ ಚೆಕ್ ಬರ್ಕೊಡ್ತೀನಿ ಸೊ ಅಲ್ಲಿ ಏನು ಮಾಡ್ತಾರೆ ಅವರು ಅದನ್ನು ಪ್ರೋಸೆಸ್ ಮಾಡಿ ನಮಗೆ ಅಮೌಂಟನ್ನ ರಿಟರ್ನ್ ಮಾಡ್ತಾರೆ ಸಿ ನಮಗೆ ಬೇಕಾಗಿರೋದು ಅಮೌಂಟ್ ಅಷ್ಟೇ ಅದನ್ನು ಬಿಟ್ಬಿಟ್ಟು ನಾನು ಬ್ಯಾಂಕ್ನವ್ರ ಹತ್ರ ಹೋಗಿ ನೀವು ದುಡ್ಡು ಯಾವ ರೀತಿ ಸ್ಟೋರ್ ಮಾಡಿದ್ದೀರಾ ದುಡ್ಡನ್ನ ಯಾವ ರೀತಿ ಸ್ಟೋರ್ ಮಾಡಿದ್ದೀರಾ ಸೊ ನಿಮ್ಮದು ಲಾಕರ್ ಯಾವ ಥರ ಇದೆ ಎಷ್ಟು ಕೀಸ್ ಇದೆ ಸೆಕ್ಯುರಿಟಿ ಕ್ಯಾಮ್ರಾ ಇದೆಯಾ ಇದನ್ನೆಲ್ಲ ತೋರಿಸಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನೋ ಇದೆಲ್ಲ ಅಬ್ಸ್ಟ್ರಾಕ್ಟ್ ಆಗಿದೆ ನಿಮ್ಮಿಂದ ಅಬ್ಸ್ಟ್ರಾಕ್ಟ್ ಅಂತ ಅಂದರೆ ನಿಮಗೆ ಇದನ್ನೆಲ್ಲ ತೋರಿಸ್ಬೇಕಾಗಿಲ್ಲ ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಇದನ್ನ ಹೈಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ದಟ್ ಈಸ್ ನಥಿಂಗ್ ಬಟ್ ಅಬ್ಸ್ಟ್ರಾಕ್ಷನ್ ಅದೇ ರೀತಿ ನಾವು ಇನ್ನೊಂದು ಎಕ್ಸಾಂಪಲ್ ಅಂತ ಅಂದರೆ ಎ ಟಿ ಎಮ್ ಮಷಿನ್ ಓಕೆ ಸೊ ನಾವು ಅಲ್ಲಿ ನಮಗೆ ಒಂದು ಎ ಟಿ ಎಮ್ ಮಷಿನ್ಗೆ ಹೋಗ್ಬಿಟ್ರೆ ಅಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಒಂದು ಸ್ಕ್ರೀನ್ ಕಾಣ್ತಾ ಇರುತ್ತೆ ಮತ್ತೆ ನಮ್ಮ ಕಾರ್ಡ್ನ ಇನ್ಸರ್ಟ್ ಮಾಡೋದಕ್ಕೆ ಒಂದು ಸ್ಲಾಟ್ ಇರುತ್ತೆ ಒಳಗಡೆ ಇನ್ಸರ್ಟ್ ಮಾಡ್ತೀವಿ ಕಾರ್ಡ್ನ ಮತ್ತು ಕಾರ್ಡನ್ನ ತಗೊಳ್ತೀವಿ ಇಲ್ಲೇನಾಗುತ್ತೆ ಅಮೌಂಟು ನಮಗೆ ಸಿಗ್ತಾ ಹೋಗುತ್ತೆ ಇಫ್ ಟ್ರಾನ್ಸಾಕ್ಷನ್ ಈಸ್ ಸಕ್ಸಸ್ಫುಲ್ ಅದನ್ನು ಬಿಟ್ಬಿಟ್ಟು ಒಳಗಡೆ ಯಾವ ರೀತಿ ಡೇಟಾನ ಸ್ಟೋರ್ ಮಾಡಿದ್ದಾರೆ ಡೇಟಾ ಸ್ಟೋರೇಜ್ ಯಾವ ರೀತಿ ಇದೆ ಆಮೇಲೆ ಮನಿ ಸ್ಟೋರೇಜ್ ಯಾವ ರೀತಿ ಇದೆ ಯಾವ ನೆಟ್ವರ್ಕಿಂಗ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅದೆಲ್ಲ ನಮಗೇನು ಅಲ್ಲಿ ಗೊತ್ತಾಗಲ್ಲ ಓಕೆ ಅಂದ್ರೆ ಏನು ಮಾಡಿರುತ್ತೆ ಎ ಟಿ ಎಮ್ ಮಷಿನ್ ಇರುತ್ತಲ್ಲ ಎ ಟಿ ಎಮ್ ಮಷಿನ್ ಇದನ್ನ ಅಬ್ಸ್ಟ್ರಾಕ್ಟ್ ಮಾಡಿರುತ್ತೆ ಅಬ್ಸ್ಟ್ರಾಕ್ಟ್ ಅಂತ ಅಂದ್ರೆ ನಮ್ಗೆ ಬೇಕೋ ಅದನ್ನ ಮಾತ್ರ ತೋರಿಸ್ತಾ ಇದೆ ಏನು ಸ್ಕ್ರೀನ್ ಮಾತ್ರ ತೋರಿಸ್ತಾ ಇದೆ ಬಾಕಿ ಈ ಇಂಟರ್ನಲ್ ಡೀಟೇಲ್ಸ್ನೆಲ್ಲ ಏನ್ ಮಾಡಿದರೆ ಹೈಟ್ ಮಾಡಿದ್ದಾರೆ ದಟ್ ಈಸ್ ನಥಿಂಗ್ ಬಟ್ ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ಬೋದು ಸೊ ಇವಾಗ ಇದು ಎರಡು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ ಇವಾಗ ನಾನು ಎಲ್ಲಿಗೆ ಬರ್ತಾ ಇದ್ದೀನಿ ಅಂತ ಅಂದ್ರೆ ಐ ಆಮ್ ಕಮಿಂಗ್ ಟು ವಾಟ್ ಆ ನಮ್ಮ ಎಕ್ಸ್ಪ್ನೇಷನ್ಗೆ ಬರೋದಾದ್ರೆ ಡೇಟಾ ಬೇಸ್ ಮೈನ್ ಪರ್ಪಸ್ ಏನಪ್ಪಾ ಅಂದ್ರೆ ಅಬ್ಸ್ಟ್ರಾಕ್ಷನ್ ನ ಪ್ರೊವೈಡ್ ಮಾಡೋದು ಅಂದ್ರೆ ಯಾರಿಗೆ ಯಾವ ಡೇಟಾನ ತೋರಿಸ್ಬೇಕು ಅವ್ರಿಗೆ ಆ ಡೇಟಾ ಮಾತ್ರ ತೋರಿಸ್ತೀವಿ ಬಾಕಿ ಒಳಗಡೆ ಇರೋ ಅಂತ ನಮ್ಮ ಇಂಟರ್ನಲ್ ಡೀಟೇಲ್ಸ್ ಇಂಟರ್ನಲ್ ಆರ್ಕಿಟೆಕ್ಚರ್ ಮತ್ತೆ ಯಾವ ರೀತಿ ಇಂಟರ್ನಲ್ಸ್ ಡೇಟಾಬೇಸ್ ಸ್ಕೀಮ ಇದೆ ಅದನ್ನೆಲ್ಲ ನಾವು ತೋರಿಸ್ತಾ ಇಲ್ಲ ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಡಿ ಬಿ ಎಮ್ ಎಸ್ ಹೈಟ್ಸ್ ಸರ್ಟೆನ್ ಡೀಟೇಲ್ಸ್ ಆಫ್ ಹೌ ದಿ ಡೇಟಾ ಆರ್ ಸ್ಟೋರ್ಡ್ ಅಂಡ್ ಮೇಂಟೈನ್ಡ್ ಅಂತ ಹೇಳ್ತಾ ಇದಾರೆ ಆಫ್ಕೋರ್ಸ್ ಡಿ ಬಿ ಎಮ್ ಎಸ್ ಅಲ್ಲಿ ನಮಗೆ ಡೇಟಾ ಯಾವ ರೀತಿ ಸ್ಟೋರ್ ಆಗಿರುತ್ತೆ ಅದನ್ನು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದು ಅದನ್ನ ಮಾಡ್ತಾ ಇದ್ದಾರೆ ಹೈಡ್ ಮಾಡ್ತಾ ಇದಾರೆ ಯಾರಿಗೆ ಎಂಡ್ ಯೂಸರ್ ಇಂದ ಓಕೆನಾ ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೋಟ್ ಅಬ್ಸ್ಟ್ರಾಕ್ಷನ್ ಇಸ್ ನಥಿಂಗ್ ಬಟ್ ಹೈಡಿಂಗ್ ದಿ ಕಾಂಪ್ಲೆಕ್ಸಿಟಿ ಆಫ್ ದಿ ಸಿಸ್ಟಮ್ ಫ್ರಮ್ ದಿ ಎಂಡ್ ಯೂಸರ್ ಓಕೆ ಇವಾಗ ಎಂಡ್ ಯೂಸರ್ ಯಾರಪ್ಪ ಅಂತ ಅಂದ್ರೆ ನಾವೇ ಎಂಡ್ ಯೂಸರ್ ಅಂತ ತಗೊಳ್ಳಿ ಸ್ಟೂಡೆಂಟ್ಸ್ ಎಂಡ್ ಯೂಸರ್ ಅವ್ರ ಏನು ಮಾಡ್ತಾ ಇದ್ದಾರೆ ರಿಸಲ್ಟ್ ನ ಯೂನಿವರ್ಸಿಟಿ ಪೊಟ್ಟ ವೆಬ್ ಪೋರ್ಟಲಲ್ಲಿ ರಿಸಲ್ಟ್ನ ನೋಡ್ತಾರೆ ಅವರು ರಿಸಲ್ಟ್ ಏನಿದೆ ಅದು ಮಾತ್ರ ಸಿಗುತ್ತೋ ಹೊರತು ರಿಸಲ್ಟ್ ಯಾವ ರೀತಿ ಸ್ಟೋರ್ ಆಗಿದೆ ಯಾವ ರೀತಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ಕ್ಲಾಸಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಅದೆಲ್ಲ ಗೊತ್ತಾಗಲ್ಲ ಅದನ್ನ ಎಲ್ಲ ಏನು ಮಾಡ್ತಾರೆ ಹೈಡ್ ಮಾಡ್ತಾರೆ ದಿಸ್ ಇಸ್ ನಥಿಂಗ್ ಬಟ್ ಅಬ್ಸ್ಟ್ರಾಕ್ಷನ್ ಓಕೆ ಇವಾಗ ವೀವ್ ಆಫ್ ಡೇಟಾನ ಯಾವ ರೀತಿ ಕ್ಲಾಸಿಫೈ ಮಾಡಿದ್ದಾರೆ ಅಂತ ಅಂದರೆ ಫಿಸಿಕಲ್ ಲೆವೆಲ್ ಲಾಜಿಕಲ್ ಲೆವೆಲ್ ಮತ್ತು ವೀವ್ ಲೆವೆಲ್ ಅಂತ ಮೂರು ವೇನಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ ಸೊ ಫಿಸಿಕಲ್ ಲೆವೆಲ್ ಅಂದ್ರೆ ಏನು ಲೋಯೆಸ್ಟ್ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಡಿಸ್ಕ್ರೈಬ್ಸ್ ಹೌದಿ ಡೇಟಾ ಆರ್ ಸ್ಟೋರ್ಡ್ ಅಂತ ಹೇಳ್ತಾ ಇದ್ದಾರೆ ಫಿಸಿಕಲ್ ಲೆವೆಲ್ ಅಲ್ಲಿ ಡೇಟಾ ಯಾವ ರೀತಿ ಸ್ಟೋರ್ ಆಗಿದೆ ಅನ್ನೋದನ್ನ ಏನು ಮಾಡಿರ್ತಾರೆ ಡಿಸ್ಕ್ರೈಬ್ ಮಾಡಿರ್ತಾರೆ ಅದು ನಮಗೆ ಗೊತ್ತಾಗುತ್ತಾ ನಮಗೆ ಗೊತ್ತಾಗಲ್ಲ ಯಾರಿಗೆ ಗೊತ್ತಾಗುತ್ತದು ಅಂತ ಅಂದರೆ ಸೊ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟ್ರಿಗೆ ಗೊತ್ತಾಗುತ್ತೆ ಅವರು ಡೇಟಾನ ಯಾವ ರೀತಿ ಸ್ಟೋರ್ ಮಾಡಬೇಕು ಯಾವ ರೀತಿ ಟೇಬಲ್ಸ್ ಇರಬೇಕು ಯಾವ ರೀತಿ ಒಂದು ಟೇಬಲ್ ಮತ್ತು ಮತ್ತೊಂದು ಟೇಬಲ್ ಮಧ್ಯೆ ರಿಲೇಶನ್ಶಿಪ್ ಇರಬೇಕು ಅದಾದಮೇಲೆ ಕಾಲಮ್ಸು ಡೇಟಾ ಟೈಪ್ ಏನಿರಬೇಕು ಈ ಥರ ಇನ್ಫಾರ್ಮೇಶನ್ ಎಲ್ಲ ಅವರು ಏನ್ ಮಾಡ್ತಾರೆ ಡೀಲ್ ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ದಿ ಫಿಸಿಕಲ್ ಲೆವೆಲ್ ಡಿಸ್ಕ್ರೈಬ್ಸ್ ಕಾಂಪ್ಲೆಕ್ಸ್ ಲೋ ಲೆವೆಲ್ ಡೇಟಾ ಸ್ಟ್ರಕ್ಚರ್ಸ್ ಇನ್ ಡಿಟೈಲ್ ಆಫ್ ಕೋರ್ಸ್ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ಗೆ ಅವ್ರದ್ದು ಎಷ್ಟೇ ಕಾಂಪ್ಲೆಕ್ಸ್ ಲೋ ಲೆವೆಲ್ ಡೇಟಾ ಸ್ಟ್ರಕ್ಚರ್ಸ್ ಇದ್ರು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಬೇರೆಯವ್ರಿಗೆ ಗೊತ್ತಾಗಲ್ಲ ಓಕೆ ಅದನ್ನು ಹೈಡ್ ಮಾಡಿರ್ತಾರೆ ಸೊ ಇದಾದ್ಮೇಲೆ ಲಾಜಿಕಲ್ ಲೆವೆಲ್ ಲಾಜಿಕಲ್ ಲೆವೆಲ್ ಅಂತ ಅಂದ್ರೆ ಫಿಸಿಕಲ್ ಲೆವೆಲ್ ಮೇಲ್ಗಡೆ ಇರುತ್ತೆ ಅಂದ್ರೆ ಡೇಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ ಫಿಸಿಕಲ್ ಲೆವೆಲ್ ಅಲ್ಲಿ ಬಂದ್ರೆ ಪ್ರೋಗ್ರಾಮರ್ ಇಲ್ಲಿ ಬರ್ತಾರಪ್ಪ ಅಂದ್ರೆ ಲಾಜಿಕಲ್ ಲೆವೆಲ್ ಅಲ್ಲಿ ಬರ್ತಾರೆ ಸೊ ನೆಕ್ಸ್ಟ್ ಹೈಯರ್ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಟ್

ದಸ್ ಏನು ಹೇಳ್ತಾ ಇದ್ದಾರೆ ದಿ ಲಾಜಿಕಲ್ ಲೆವೆಲ್ ದಸ್ ಡಿಸ್ಕ್ರೈಬ್ಸ್ ದಿ ಎಂಟೈರ್ ಡೇಟಾ ಬೇಸ್ ಇನ್ ಟರ್ಮ್ಸ್ ಆಫ್ ಸ್ಮಾಲ್ ನಂಬರ್ ಆಫ್ ರಿಲೇಟಿವ್ಲಿ ಸಿಂಪಲ್ ಸ್ಟ್ರಕ್ಚರ್ ತುಂಬ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಫಿಸಿಕಲ್ ಲೆವೆಲ್ ಅಲ್ಲಿ ಇದ್ರು ಇಲ್ಲಿ ಯಾವ ರೀತಿ ಅವರು ಅದನ್ನ ಡಿಸ್ಕ್ರೈಬ್ ಮಾಡ್ತಾರಪ್ಪ ಅಂತ ರಿಲೇಟಿವ್ಲಿ ಸಿಂಪಲ್ ಡೇಟಾ ಸ್ಟ್ರಕ್ಚರ್ ಲೆವೆಲ್ ಅಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ ಸೊ ಮೇಲೆ ದಿ ಯೂಸರ್ ಆಫ್ ಲಾಜಿಕಲ್ ಲೆವೆಲ್ ಡಸ್ ನಾಟ್ ನೀಡ್ ಟು ಬಿ ಅವೇರ್ ಆಫ್ ದಿಸ್ ಕಾಂಪ್ಲೆಕ್ಸಿಟಿ ಫಿಸಿಕಲ್ ಲೆವೆಲ್ ಸ್ಟ್ರಕ್ಚರ್ ದಿಸ್ ಈಸ್ ರೆಫರ್ಡ್ ಆಸ್ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ ಸಿ ಅಂತ ಹೇಳ್ತಾ ಇದ್ದಾನೆ ಏನು ಅರ್ಥ ಸಿ ಫಿಸಿಕಲ್ ಲೆವೆಲ್ ಅಲ್ಲಿ ಯಾವ ರೀತಿ ಡೇಟಾ ಇದೆ ಯಾವ ರೀತಿ ಡೇಟಾನ ಸ್ಟೋರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಲ್ವಲ್ಲ ಯಾರಿಗೆ ಲಾಜಿಕಲ್ ಲೆವೆಲ್ ಅಲ್ಲಿ ಇರುವಂಥ ಪ್ರೋಗ್ರಾಮರ್ಗೆ ಈ ಕಾನ್ಸೆಪ್ಟ್ನ ನಾವೇನಂತ ಕರಿತೀವಿ ಫಿಸಿಕಲ್ ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇದಾದ್ಮೇಲೆ ವಿ ಲೆವೆಲ್ ವೀವ್ ಲೆವೆಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ದಿಸ್ ಇಸ್ ದಿ ಹೈಯೆಸ್ಟ್ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಇಲ್ಲಿ ಮ್ಯಾಕ್ಸಿಮಮ್ ಹೈಡ್ ಮಾಡಿರ್ತಾರೆ ಪ್ರೋಗ್ರಾಮರ್ಗಾದ್ರೂ ಒಂದಿಷ್ಟು ಡೇಟಾಬೇಸ್ ಯಾವ್ದು ಯಾವ ಟೇಬಲ್ ಅಲ್ಲಿಂದ ನಾನು ಡೇಟಾ ತಗೋಬೇಕು ಅನ್ನೋದು ಗೊತ್ತಿರುತ್ತೆ ಯಾವ ರೀತಿ ಸ್ಟೋರ್ ಮಾಡಿದ್ದಾರೆ ಅನ್ನೋದು ಗೊತ್ತಿರೋಲ್ಲ ಓಕೆನಾ ಬಟ್ ವ್ಯೂವ್ ಲೆವೆಲ್ ವೀವ್ ಲೆವೆಲ್ ಅಂದ್ರೆ ಎಂಡ್ಯೂಸರ್ಸ್ ಓಕೆ ಅವರಿಗೆ ಕಂಪ್ಲೀಟ್ ಆಗಿ ಏನೋ ಗೊತ್ತಿರೋಲ್ಲ ಪ್ರೋಗ್ರಾಮರಿಗೆ ಗೊತ್ತಿರೋ ಅಷ್ಟು ಗೊತ್ತಿರೋಲ್ಲ ಓಕೆನಾ ಸೊ ಅದಕ್ಕೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ದಿಸ್ ಈಸ್ ಹೈಯೆಸ್ಟ್ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಡಿಸ್ಕ್ರೈಬ್ಸ್ ಓನ್ಲಿ ಪಾರ್ಟ್ ಆಫ್ ಎಂಟೈರ್ ಡೇಟಾಬೇಸ್ ಡೇಟಾಬೇಸಲ್ಲಿ ತುಂಬ ಕಾಂಪ್ಲೆಕ್ಸಿಟಿ ಇರುತ್ತೆ ಪ್ರೋಗ್ರಾಮರಲ್ಲೂ ಪ್ರೋಗ್ರಾಮಿಂಗ್ ಲೆವೆಲ್ ಅಂದರೆ ಲಾಜಿಕಲ್ ಲೆವೆಲಲ್ಲೂ ತುಂಬ ಕಾಂಪ್ಲೆಕ್ಸಿಟಿ ಇರುತ್ತೆ ಇದನ್ನೆಲ್ಲ ಹೈಡ್ ಮಾಡಿ ಒಂದು ಸ್ಮಾಲ್ ಪೋರ್ಷನ್ ಮಾತ್ರ ಏನು ಮಾಡ್ತಾ ಹೋಗ್ತಾರೆ ಇಲ್ಲಿ ವ್ಯೂ ಲೆವೆಲಲ್ಲಿ ತೋರಿಸ್ತಾ ಹೋಗ್ತಾರೆ ಸೊ ಮೇಲೆ ದಿ ವ್ಯೂ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಷನ್ ಎಕ್ಸಿಸ್ಟ್ ಟು ಸಿಂಪ್ಲಿ ಸಿಂಪ್ಲಿಫೈ ದೇರ್ ಇಂಟ್ರಾಕ್ಷನ್ ವಿತ್ ದಿ ಸಿಸ್ಟಮ್ ದಿ ಸಿಸ್ಟಮ್ ಮೇ ಪ್ರೊವೈಡ್ ಮೆನಿ ವ್ಯೂಸ್ ಫಾರ್ ದಿ ಸೇಮ್ ಡೇಟಾಬೇಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಯಾವ ರೀತಿ ಕಾಣಿಸುತ್ತೆ ವ್ಯೂ ಲೆವೆಲಲ್ಲಿ ಅಲ್ಲಿ ಅಂತ ಅಂದ್ರೆ ತುಂಬಾ ಸಿಂಪಲ್ ಆಗಿ ಕಾಣಿಸ್ತಾ ಹೋಗ್ತದೆ ಸಿಂಪಲ್ ಆಗಿ ಕಾಣಿಸ್ತಾ ಇದೆ ಅಫ್ಕೋರ್ಸ್ ಡೇಟಾಬೇಸ್ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ ಇವಾಗ ನಾವು ವಾಟ್ಸಪ್ ಯೂಸ್ ಮಾಡ್ತಾ ಇದೀವಿ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮಗೆ ಯಾವ ರೀತಿ ನಮ್ಮ ಮೆಸೇಜಸ್ ಸ್ಟೋರ್ ಆಗ್ತಾ ಇದೆ ಎಲ್ಲಿ ಸ್ಟೋರ್ ಆಗ್ತಾ ಇದೆ ಯಾವ ಸರ್ವರ್ ಅಲ್ಲಿ ಸ್ಟೋರ್ ಆಗ್ತಾ ಇದೆ ಯಾವ ರೀತಿ ನೆಟ್ವರ್ಕಿಂಗ್ ಆರ್ಕಿಟೆಕ್ಚರ್ನ ಯೂಸ್ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಪ್ರೋಗ್ರಾಮಿಂಗ್ ಆರ್ಕಿಟೆಕ್ಚರ್ನ ಯೂಸ್ ಮಾಡ್ತಾ ಇದ್ದಾರೆ ಯಾವ ಡೇಟಾಬೇಸ್ ಬೇಸ್ನ ಯೂಸ್ ಮಾಡಿದ್ದಾರೆ ಅದು ಏನೂ ಗೊತ್ತಾಗಲ್ಲ ನಮ್ಗೆ ಏನು ಅನಿಸ್ತಾ ಇದೆ ವಾಟ್ಸ್ಆ್ಯಪ್ ಈಸ್ ಯೂಸರ್ ಫ್ರೆಂಡ್ಲಿ ಇಟ್ ಈಸ್ ವೆರಿ ಸಿಂಪಲ್ ಅಂತ ಅನಿಸುತ್ತೆ ಬಟ್ ಒಳಗಡೆ ಹೋದಾಗ ಗೊತ್ತಾಗುತ್ತೆ ದಟ್ ಈಸ್ ವಾಟ್ ವೆರಿ ಕಾಂಪ್ಲೆಕ್ಸ್ ಅದನ್ನ ನಮ್ಮಿಂದ ಹೈಡ್ ಮಾಡಿರ್ತಾರೆ ಓಕೆ ದಟ್ ಈಸ್ ವಾಟ್ ವ್ಯೂ ಲೆವೆಲ್ ಒಂದು ಬೇಸ್ಗೆ ಮಲ್ಟಿಪಲ್ ವ್ಯೂವರ್ಸ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ದಟ್ ಈಸ್ ವಾಟ್ ದಿ ಸಿಸ್ಟಮ್ ಮೇ ಪ್ರೊವೈಡ್ ಮೆನಿ ವ್ಯೂಸ್ ಫಾರ್ ದಿ ಸೇಮ್ ಡೇಟಾ ಬೇಸ್ ಸೊ ಇಲ್ಲಿ ನೋಡ್ತಾ ಬನ್ನಿ ಈ ಡಯಾಗ್ರಾಮಲ್ಲಿ ಗೊತ್ತಾಗುತ್ತಾ ಗೊತ್ತಾಗ್ತಾ ಹೋಗ್ತಾ ಇದೆ ಫಿಸಿಕಲ್ ಲೆವೆಲ್ ಲಾಜಿಕಲ್ ಲೆವೆಲ್ ವ್ಯೂ ಲೆವೆಲ್ ವ್ಯೂ ಲೆವೆಲ್ ಅಲ್ಲಿ ಇಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ ರಿಸಲ್ಟ್ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಓಕೆನಾ ಅದಾದ್ಮೇಲೆ ಲಾಜಿಕಲ್ ಲೆವೆಲ್ ಅಲ್ಲಿ ಪ್ರೋಗ್ರಾಮರ್ ಇರ್ತಾನೆ ವೆಬ್ ಅಪ್ಲಿಕೇಶನ್ ಡಿಸೈನ್ ಮಾಡಿರ್ತಾನೆ ಫಿಸಿಕಲ್ ಲೆವೆಲ್ ಅಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಡೇಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ ಸೊ ಈ ಫಿಸಿಕಲ್ ಲೆವೆಲ್ ಹೌ ಡೇಟಾ ಈಸ್ ಸ್ಟೋರ್ಡ್ ಅನ್ನೋದ್ರ ಬಗ್ಗೆ ಬಾದರ್ ಮಾಡುತ್ತೆ ಲಾಜಿಕಲ್ ಲೆವೆಲ್ ವಾಟ್ ಡೇಟಾ ಈಸ್ ಸ್ಟೋರ್ಡ್ ವೀವ್ ಲೆವೆಲ್ ಯಾವ್ದ್ರ ಬಗ್ಗೆ ಬಾದರ್ ಮಾಡಲ್ಲ ತನಗೇನು ಬೇಕೋ ಅಷ್ಟು ಇನ್ಫಾರ್ಮೇಶನ್ ಸಿಕ್ಕರೆ ದಟ್ ಈಸ್ ಹೈಲಿ ಎನ್ ಅಪ್ ಫಾರ್ ವೀವ್ಸ್ ವೀವ್ ಲೆವೆಲ್ ಅಥವಾ ವೀವರ್ಸ್ ಓಕೆನಾ ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕ್ವೆಶನ್ ಸಿಗ್ ಬಂದ್ರೆ ವಾಟ್ ವೀವ್ ಆಫ್ ಡೇಟಾ ಮೆಂಟ್ ಫಾರ್ ಅಂತ ಹೇಳ್ತಾ ಇದ್ದಾರೆ ಏನು ವ್ಯೂ ಆಫ್ ಡೇಟಾ ಅಂತ ಅಂದ್ರೆ ಡೇಟಾ ಯಾರ್ಯಾರಿಗೆ ಯಾವ್ಯಾವ ರೀತಿ ಕಾಣಿಸುತ್ತೆ ದಟ್ ಈಸ್ ನಥಿಂಗ್ ಬಟ್ ವೀವ್ ಆಫ್ ಡೇಟಾ ಓಕೆ ಸೊ ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಿಚ್ ಲೆವೆಲ್ ಆಫ್ ವ್ಯೂ ಪ್ರೊವೈಡ್ಸ್ ಮ್ಯಾಕ್ಸಿಮಮ್ ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ತಾ ಇದ್ದಾರೆ ತುಂಬಾ ಹೈಡ್ ಮಾಡಿರ್ತಾರೆ ಅಂದ್ರೆ ಫಿಸಿಕಲ್ ಲೆವೆಲ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಏನಾಗಿರುತ್ತಪ್ಪ ಅಂದ್ರೆ ಕಾಂಪ್ಲೆಕ್ಸಿಟಿ ಇರುತ್ತೆ ಹೈಡ್ ಮಾಡಿರ್ತಾರೆ ಓಕೆ ಸೊ ಹೈಡ್ ಮಾಡಿರ್ತಾರೆ ವಾಟ್ ವ್ಯೂ ಲೆವೆಲ್ ಅಲ್ಲಿ ಅದು ಗೊತ್ತೇ ಆಗಲ್ಲ ಹಾಗಾದ್ರೆ ಯಾವ ಲೆವೆಲ್ ಅಲ್ಲಿ ಮ್ಯಾಕ್ಸಿಮಮ್ ಅಬ್ಸ್ಟ್ರಾಕ್ಷನ್ ಇರುತ್ತೆ ಅಂದ್ರೆ ವ್ಯೂ ಲೆವೆಲ್ ಅಂತ ಹೇಳ್ಬೋದು ಫಿಸಿಕಲ್ ಲೆವೆಲ್ದು ಗೊತ್ತಾಗಿರೋಲ್ಲ ಲಾಜಿಕಲ್ ಲೆವೆಲ್ದು ಗೊತ್ತಾಗಿರೋಲ್ಲ ಓಕೆ ಇದಾದ್ಮೇಲೆ ವಾಟ್ ಪ್ರಾಬಬಲಿ ನಾವು ನಮ್ಮ ಕ್ವೆಶನ್ಸ್ ಎಂಡಿಗೆ ಬಂದಿದ್ದೀವಿ ಓಕೆ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಸೆಷನ್ ಥ್ಯಾಂಕ್ ಯು ಆಲ್ ಹ್ಯಾವ್ ಎ ನೈಸ್ ಡೇ ಆಲ್ ದಿ ಬೆಸ್ಟ್